चलते चलते मेरे ये गीत ನನ್ನ ಜೀವನದಲ್ಲಿ ಏನೇನೋ ಮಾಡಬೇಕು ಅಂತ ಅನ್ಕೊಂಡೆ ಆದ್ರೆ ನಾನು ಅನ್ಕೊಂಡಂಗೆ ಏನೋ ಆಗ್ತಾ ಇಲ್ಲ ಯಾಕೋ ಮಗ ಏನೇನ್ ಪ್ರಾಬ್ಲಮ್ ಬೆಂಗಳೂರಿಗೆ ಬಂದವರೆಲ್ಲ ಏನೋ ಸಾಧನೆ ಮಾಡ್ತಾರೆ ಅಂತ ನಾನು ಇಲ್ಲಿಗೆ ಬಂದೆ ಆದ್ರೆ ನನಗೆ ಯಾಕೋ ಇಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ ಯಾಕೋ ಅಂತದೇನಾಯ್ತು ಮಗ ಎಂಜಾಯ್ ಮಾಡೋಣ ಅಂತಂದ್ರೆ ಮನೆಯಲ್ಲಿ ಜವಾಬ್ದಾರಿ ಇಲ್ಲ ಅಂತ ಬೈತಾರೆ ಕಾಲೇಜ್ಗೆ ಹೋಗ್ತಾ ಇದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಎಕ್ಸಾಮ್ ದಾರು ಓದೋಣ ಅಂತಂದ್ರೆ ಏನೂ ಗೊತ್ತಿಲ್ಲ ಮೊನ್ನೆ ಯಾರು ಹೇಳಿದ್ರಪ್ಪ ನೀವು ಮಾಸ್ಟರ್ ಡಿಗ್ರಿ ಮುಗಿಸೋದ್ರೊಳಗೆ ಎರಡರಿಂದ ಮೂರು ಕಂಪ್ನಿ ಲೆಟರ್ನ ಕೈಲಿ ಇಟ್ಕೊಂಡಿರಿ ಅಂತ ಮಗ ಎಷ್ಟು ಕಂಪ್ನಿ ಆಫರ್ ಲೆಟ್ಟಿದ್ರೆ ಏನು ಮಗ ಕೆಲಸ ಮಾಡೋದು ಒಂದೇ ಕಂಪ್ನಿ ತಾನೆ ಹಲೋ ಎಲ್ಲೋ ಅಲ್ಲೇ ಇರು ಬಂದೆ ಅಲ್ಲಿದ್ದಾನೆ ಅವತ್ತು ಮಿಸ್ ಆಗಿದ್ದ ಇವತ್ತಂತೂ ಬಿಡಬಾರ್ದು ನರ್ಗ ಫೋನ್ ಆಗ್ತಿದ್ದ ನಡಿ ಹುಡುಗನ್ ಕರೆಸ್ತೀನಿ ಹಲೋ ಮಚ್ಚಂಗ ಅವ್ರು ಕಿರಿ ಕಾಡ್ಚಿ ನಮ್ಮ ಅಡ್ಡ ತರಿಯಲ್ಲ ಒಡನೆ ಪಸಂಗಲ್ಲ ಅಳಿಸಿಟ್ಟು ವಾ अरे यार वो तो मैं नहीं यार मेरा भाई था ಏನು ದೊಡ್ಡ ಪಂಡ್ರ ನೀನು ಅವತ್ತು ಮಿಸ್ ಆಗಿದ್ದೆ ಈಗ ಮೂರು ಜನ ಬಂದಿದ್ದೀವಿ ಏನು ಮಾಡ್ಕೊಳ್ತೀಯಾ ಮಾಡ್ಕೋ ಮೂರು ಜನ ಇದ್ರೆ ನನಗೇನ್ರೋ ನಾನು ಇದ್ದೇ ದಿನಕ್ಕೆ ಕಾಯ್ತಾ ಇದ್ದೆ ಈ ಮೂರು ಜನಕ್ಕೆ ಒಂದೇಟ ಆದ್ರೂ ಹೊಡ್ದೆ ಹೊಡಿತೀನಿ क्या रहे इसके क्या हुआ भाई लफड़ा है क्या ओए अली तो उड़ना मरता है यार मारो इले इनका चांस मत दे सिगला मारो इले हिंदू मुस्लिम देश अप्रयोजक नमंत विद्यार्थी गोत्तागिदे जाति धर्म जो फोन भाषा ನೀನೇನ್ ತಮಿಳ್ನಾಡೋನಾ ಹೌದು ಹಾಗಾದ್ರೆ ಕರ್ನಾಟಕದಲ್ಲಿ ನಡೀತಿರೋ ಗಲಾಟೆ ನೀನ್ ಯಾಕೆ ತಲೆ ಹಾಕ್ತಾ ಇದ್ದೀಯಾ ಅದು ನಮ್ಮೂರೇ ಇದು ನಮ್ಮೂರೇ ಹೌದಾ ಹಾಗಾದ್ರೆ ರೀಸೆಂಟ್ ಆಗಿ ಕರ್ನಾಟಕ ಮತ್ತೆ ತಮಿಳ್ನಾಡು ಕಾವೇರಿ ವಿಷಯಕ್ಕೆ ಜಗಳ ಮಾಡಿದ್ರಲ್ಲ ಆ ಯಾರಿಗೆ ಸಪೋರ್ಟ್ ಮಾಡಿದೆ ನೀನು ನಿಮ್ಗಳ ಸ್ವಾರ್ಥಕ್ಕೋಸ್ಕರ ಜಾತಿ ಧರ್ಮ ಹೆಸರಿಟ್ಕೊಂಡು ಹೊಡೆದಾಡ್ಬೇಡಿ ನಿಮ್ಮ ಧರ್ಮ ಯಾವ್ದು ಇಸ್ಲಾಂ ನಿಮ್ಮ ಧರ್ಮ ಪವಿತ್ರ ಗ್ರಂಥ ಯಾವುದು ಕುರಾನ್ ಏಕೆ ಕುರಾನ್ ಓದಿದ್ಯಾ ಅವನು ಓದಿಲ್ಲ ಅಂದ್ರೇನು ನಾನು ಓದಿದ್ದೀನಿ ಕೇಳು ಕುರಾನಿನ ಯಾವ ಭಾಗದಲ್ಲಿ ಇದೆ ಒಬ್ಬ ಹಿಂದೂ ನೋಡಿ ಅಂತ ಹೇಳು ನೀವುಗಳು ಈ ರೀತಿ ಹೊಡೆದಾಡ್ತಾ ಇದ್ರೆ ನಾಳೆ ಹೆಸರು ರಾಜಕಾರಣಿಗಳು ನಿಮ್ಮನ್ನ ಕೊಂಡ್ಕೊಂತಾರೆ ಅವ್ರ ಪಕ್ಷ ಹೆಸರು ಮಾಡೋದಕ್ಕೋಸ್ಕರ ನಿಮ್ಮ ಜೀವನ ಬಲಿ ಕೊಡ್ತಾರೆ ಪೆನ್ ಹಿಡಿಬೇಕಾದ ಕೈಗೆ ಮಚ್ಚು ಲಾಂಗ್ಗಳನ್ನ ಕೊಡ್ತಾರೆ ಈಗಾಗಲೇ ದೇಶದಲ್ಲಿ ಹಿಟ್ಟು ತಿನ್ನೋ ಬರ್ತಾನ ಇದೆ ನಿರುದ್ಯೋಗ ಅನ್ನೋ ಸಮಸ್ಯೆ ಇದೆ ಅಂತದ್ರಲ್ಲಿ ಈ ವಯಸ್ಸಿನಲ್ಲಿ ಜಾತಿ ಧರ್ಮ ಅಂತ ಹೆಸರಿಟ್ಕೊಂಡು ಹೊಡೆದಾಡಕ್ಕೆ ಹೊರಟಿದ್ರಲ್ಲ ಸರಿ ಅನ್ಸುತ್ತಾ ನಿಮಗೆ ನಿಮ್ಮ ತಂದೆ ಏನೋ ಕೆಲಸ ಮಾಡ್ತಾರೆ ಟೀಚರ್ ಟೀಚರ್ ಏನು ಬರೀ ಹಿಂದೂಗಳ ಮಕ್ಕಳು ಮಾತ್ರ ಪಾಠ ಹೇಳ್ಕೊಡ್ತಾರ ಒಬ್ಬ ಹಿಂದೂ ಜೊತೆ ಗಲಾಟೆ ಮಾಡ್ಕೊಂಡು ಬಂದೆ ಅಂದರೆ ನಿಮ್ಮನ್ನೇನ್ ಬಿರಿಯಾನಿ ಮಾಡಾಕ್ತಾರ ನಿಮಗೆ ಮುಕ್ಕೋಟಿ ದೇವರು ಇವರಿಗೆ ಅಲ್ಲ ಒಬ್ಬರೇ ದೇವರು ಆದರೆ ಹೊಸದವನಿಗೆ ಅನ್ನ ಒಂದೇ ದೇವರು ಬಸವಣ್ಣ ಹೇಳಿದ್ದೇನೋ ಕಾಯಕವೇ ಕೈಲಾಸ ಕಷ್ಟಪಟ್ಟು ದುಡಿರಿ ಅದನ್ನ ಅನುಭವಿಸಿ ಅದನ್ನ ಬಿಟ್ಟು ಈ ರೀತಿ ಹೊಡೆದಾಡ್ಕೊಂಡು ಸಾಯ್ಬೇಡಿ ನಿಮ್ಗಳ ತಂದೆ ತಾಯಿ ಕಷ್ಟಪಟ್ಟು ದುಡಿದು ಕಾಲೇಜಿಗೆ ಕಳಿಸ್ತಿರೋದು ನೀವು ಓದಿ ಉದ್ದಾರ ಆಗಲಿ ಅಂತ ನೀವು ಈ ಥರ ಹೊಡೆದಾಡ್ಕೊಂಡು ನಿಮ್ಮ ಮೈಯಿಂದ ಬರೋ ರಕ್ತ ನೋಡಿ ಅವ್ರು ಸಂಕಟ ಪಡಲಿ ಅಂತಲ್ಲ
ಅಂತ ನರೇಂದ್ರ ಮೋದಿ ಅಬ್ದುಲ್ ಕಲಾಂ ಇರುವಂತ ದೇಶ ಇದು ತಿಳ್ಕೊಳ್ಳಿ. ಅಲ್ಲ ಮಗ, ನಮಗ್ ಕೇಳಿದೆಯಲ್ಲ ಕುರಾನ್ ಓದಿದ್ಯಾ ಅಂತ, ನೀನ್ ಓದಿದ್ಯಾ? ಇಲ್ಲ ಓದಿಲ್ಲ. ಒಂದು ಪವಿತ್ರ ಗ್ರಂಥ ಅಂತಂದ್ಮೇಲೆ ಅದ್ರಲ್ಲಿ ಇನ್ನೊಬ್ರು ತೊಂದರೆ ಕೊಡಿ ಅಂತ ಯಾವತ್ತೂ ಬರ್ದಿರಲ್ಲ. ಅದನ್ನೇ ನಾನು ಹೇಳಿದೆ. ಹಿಂದೂ ಮುಸ್ಲಿಂ ಅನ್ನೋದು ಇವತ್ತೇ ಅಳಿಸೋಗ್ಲಿ, ನಮ್ಗಿರೋದು ಒಂದೇ ಧರ್ಮ, ಅದು ಮನುಷ್ಯ ಧರ್ಮ. ಅದರಲ್ಲಿ ಜಾತಿ ಅಂತ ಏನಾದ್ರು ಬಂದ್ರೆ ಭಾರತೀಯರು ಅನ್ನೋ ಒಂದೇ ಜಾತಿ.